ಎಲ್ಲರಿಗೂ ನಮಸ್ಕಾರ. ಮೈಸೂರಿನ ಪ್ರಕರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ಹೊಸ ರಹಸ್ಯಗಳು ಬಯಲಾಗ್ತಾ ಇದೆ. ಹೌದು, ಅರೆಸ್ಟ್ ಮಾಡಿದ ಅಪರಾಧಿಗಳು ಹಲವು ವಿಷಯಗಳನ್ನ ಘಟನೆ ನಡೆದ ಸ್ಥಳದಲ್ಲೇ ಬಿಚ್ಚಿಟ್ಟಿದ್ದು ನಾವು ಇದ್ದಿದ್ದು 7 ಜನ 5 ಜನ ಅಲ್ಲ ಅಂತ ಬಾಯ್ಬಿಟ್ಟಿದ್ದಾರೆ. ಇನ್ನು ಇದಲ್ಲದೆ ಒಬ್ಬ ಆರೋಪಿಯಲ್ಲ, 2 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಹುಡುಕಾಟ ಸಹ ನಡೀತಾ ಇದೆ. ಇದರ ನಡುವೆ ವಿಚಾರಣೆಯಲ್ಲಿ ಈ ಅಪರಾಧಿಗಳು ಬಿಚ್ಚಿಟ್ಟ ರಹಸ್ಯ ಕೇಳಿದ್ರೆ ನಿಮಗೆಲ್ಲ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಇವರಿಗೆ ಗಲ್ಲು ಶಿಕ್ಷೆ ಕೊಡಲೇಬೇಕು ಅನ್ನೋದನ್ನ ನೀವು ಕೂಡ ಒಪ್ಪೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಸಾಕ್ಷಾತ್ ಚಾಮುಂಡೇಶ್ವರಿ ನೆಲೆಸಿರುವ ಮೈಸೂರಿನ ಬೆಟ್ಟದ ತಪ್ಪಲಿನಲ್ಲಿ ಈ ಘಟನೆ ನಡೆದಿರೋದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಅರೆಸ್ಟ್ ಆದ ಅಪರಾಧಿಗಳು ಈ ಘಟನೆಗೂ ಮುಂಚೆ ತಾವು ಮಾಡಿದ ಹಲವಾರು ಕೃತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ. 20ಕ್ಕೂ ಹೆಚ್ಚು ದರೋಡೆಗಳು, ಹಲವು ಲೈಂಗಿಕ ಕೃತ್ಯಗಳು ಎಲ್ಲವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇದರಲ್ಲಿ ಒಬ್ಬ ಸೈಕೋ ಆಗಿದ್ದಾನೆ. ಇದೆಲ್ಲದರ ನಡುವೆ ಸಂತ್ರಸ್ತ ಯುವತಿ ಮೈಸೂರಿನಿಂದ ಮುಂಬೈಗೆ ಹೋಗಿದ್ದು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇತ್ತ ಕೇಸ್ಗೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಆಕೆಯ ಗೆಳೆಯನ್ನ ಆಧಾರವಾಗಿಟ್ಟುಕೊಂಡು ತಾವೇ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಆದರೆ ಹುಡುಗಿಯ ಕುಟುಂಬದವರು ಈ ಬಗ್ಗೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಇನ್ನಿಬ್ಬರ ಹುಡುಕಾಟದಲ್ಲಿರುವ ಪೊಲೀಸರು ಮುಂದೆ ಯಾವ ಕ್ರಮ ಕೈಗೊಳ್ಳಲಿದ್ದಾರೋ ಎಂಬ ಕುತೂಹಲ ಇದೀಗ ಪ್ರತಿಯೊಬ್ಬರಲ್ಲೂ ಹುಟ್ಟಿದೆ. ಇದರ ನಡುವೆ ಈ ವಿಷಯ ಮುಖ್ಯಮಂತ್ರಿಗಳು ಸಹ ಕಣ್ಣಾರೆ ಕಂಡಿದ್ದು ಅಪರಾಧಿಗಳನ್ನ ಎನ್ಕೌಂಟರ್ ಮಾಡಿ ಅಂತ ಹಲವು ಸಂಘಟನೆಗಳು ಒತ್ತಾಯಿಸ್ತಾ ಇದೆ. ಒಟ್ಟಿನಲ್ಲಿ ಈ ಪಾಪಿಗಳು ಬದುಕಲು ಅನರ್ಹರು. ಇಂಥವರಿಗೆ ಎಂತಹ ಶಿಕ್ಷೆ ಕೊಡಬೇಕು? ತಪ್ಪದೇ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.